ಖಂಡಿತ ತೀರಿಸ್ತೀನಿ ಸರ್, ನನಗೊಂದು ಸ್ವಲ್ಪ ಟೈಮ್ ಕೊಡಿ ಪ್ಲೀಸ್. ನೆಕ್ಸ್ಟ್ ಮಂತ್ನಿಂದ ರೀಪೇಮೆಂಟ್ ಆಗಲಿಕ್ಕೆ ಬೇಕು. ಖಂಡಿತ ಆಗುತ್ತೆ ಸರ್. ಡಾಕ್ಟರ್ ಆಲಿ ಅವರ ಆಫೀಸ್ನಲ್ಲಿ ಪಾರ್ಟ್ ಟೈಮ್ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ. ಮುಂದಿನ ತಿಂಗಳಿಂದ ರೀಪೇಮೆಂಟ್ ಶುರು ಮಾಡ್ಬಿಡ್ತೀನಿ ಸರ್. ಸರ್ ಅದೇನು ಹೇಳಿ, ಪರೀಕ್ಷೆಗೆ ಇನ್ನೇನು ಒಂದೇ ತಿಂಗಳಿದೆ, ನನಗೆ ಟೇಬಲ್ ಕುರ್ಚಿ ಏನೂ ಬೇಡ ಸರ್. ಡಿಗ್ರಿ ಬುಕ್ಸ್ ಮಾತ್ರ ಕೊಟ್ಬಿಟ್ರೆ ನಾನು ಪರೀಕ್ಷೆಗೆ ಓದ್ಕೋತೀನಿ ಸರ್. ಒಂದು ನಿಮಿಷ. ನಾನು ಬ್ಯಾಂಕ್ ಮ್ಯಾನೇಜರ್ ದೀಕ್ಷಿತ್ ಮಾತಾಡ್ತಿರೋದು ಸರ್. ಏನ್ ವಿಷಯ? ತೇಜು ಬುಕ್ಸ್ ಕೇಳ್ಕೊಂಡು ಬಂದಿದ್ದಾರೆ. ಓ, ಕೊಟ್ಟು ಕಳಿಸಿ. ಸರ್ ಭಾಸ್ಕರ, ಇವರಿಗೆ ಯಾವ ಯಾವ ಪುಸ್ತಕಗಳು ಬೇಕು ಎಲ್ಲ ಕೊಡಪ್ಪ. ಆಯ್ತು ಸರ್. ನಿಮಗೆ ಯಾವ ಪುಸ್ತಕ ಬೇಕು ಎಲ್ಲ ಆರಿಸ್ಕೊಳ್ಳಿ. ಥ್ಯಾಂಕ್ ಯು ಸರ್. ಇದನ್ನ ಅಕೌಂಟ್ ಸೆಕ್ಷನ್ ಕಳಿಸಿ. ಲೆಟರ್ ಅಪ್ಡೇಟ್ ಟೈಪ್ ಮಾಡಿ. ಬಂದೆ ಬಂದೆ. ಫಂಕ್ಷನ್ ಅರೇಂಜ್ಮೆಂಟ್ಸ್ ಫೈಲ್ ನೋಡಿದ್ರ? ನೆನ್ನೆ ಟೇಬಲ್ ಮೇಲೆ ಇಟ್ಟು ಹೋಗಿದ್ದಿಲ್ಲವ. ಎಂತ ನೀವು ಮಂಡೆ ಬಿಸಿ ಮಾಡೋದು ನಮಗೆ? ಫೈಲ್ ತಗೊಳ್ಳಿ. ನೀವಿಲ್ ಕೆಲಸ ಮಾಡ್ತಾ ನನಗೆ ಗೊತ್ತೇ ಇಲ್ಲ. ಹೌದು, ನಾಗರಾಜಲ್ಲಿ ಕಾಣಿಸ್ಲಿಲ್ಲ, ಕಾಲೇಜ್ಗೂ ಬರ್ಲಿಲ್ಲ, ಊರ್ಗೆ ಆದ್ರೂ ಹೋದ್ನಾ? ಇಲ್ಲ, ಊರ್ಗೂ ಹೋಗಿಲ್ಲ, ಮನೆಗೂ ಬಂದಿಲ್ಲ. 3 ತಿಂಗಳಿಂದ ಅವ್ರು ಕಾಣ್ತಾನೆ ಇಲ್ಲ. ನಾಗರಾಜ್ ಸರಿ ಇಲ್ಲ ಅಂತ ಅಕ್ಕಪಕ್ಕದವರು ಮಕ್ಕಳನ್ನ ಪಾಠ ಕಳಿಸ್ತಿಲ್ಲ. ಅಮ್ಮನಿಗೆ ಬೇರೆ ತಿಂಗಳು ತಿಂಗಳಿಗೆ ದುಡ್ಡು ಕಳಿಸ್ಬೇಕು, ಅದಕ್ಕೆ ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ. ನನಗೂ ಅದೇ ಅರ್ಥ ಆಗ್ತಿಲ್ಲ, ನಾಗರಾಜ್ ಯಾಕೆ ಹಿಂಗ್ ಮಾಡ್ದ ಅಂತ. ಯು ಡೋಂಟ್ ವರಿ ಡಿಯರ್ ಫ್ರೆಂಡ್ಸ್, ನಾಳಿದ್ದು ಈ ಸಂಸ್ಥೆಯ ರಜತ್ ಮಹೋತ್ಸವ. ಈ ಕಾರ್ಯಕ್ರಮ ಒಂದು ಗ್ರ್ಯಾಂಡ್ ಸಕ್ಸಸ್ ಆಗಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಅತ್ಯವಶ್ಯ. ಮಂಗಳೂರಿನಿಂದ ಮಾತ್ರವಲ್ಲ, ಬೆಂಗಳೂರಿನಿಂದ ಕೂಡ ಅತಿಥಿಗಳು ಬರ್ತಿರೋದ್ರಿಂದ ನಿಮ್ಮ ಜವಾಬ್ದಾರಿ ಹೆಚ್ಚಿದೆ. ನಾವು ನಮ್ಮ ಸರ್ಕ್ಯುಲರ್ನಲ್ಲಿ ಹೇಳಿರುವ ಎಲ್ಲಾ ಕೆಲಸಗಳನ್ನ ದಕ್ಷತೆಯಿಂದ ಮಾಡಿ, ಪ್ರೀತಿಯಿಂದ ಮಾಡಿ. ದಯಮಾಡಿ ನಾಳೆಯಿಂದ ಯಾರು ರಜಾ ಹಾಕಬೇಡಿ. ಕಾರ್ಯಕ್ರಮಕ್ಕೆ ಸಹಕುಟುಂಬ ಸಹಪರಿವಾರ ಬನ್ನಿ. ನೀವು ಅಷ್ಟೇ ಇವತ್ ಮಾತನಾಡಬೇಕು ಅನ್ನೋದನ್ನ ನಾಳೆ ಮಾತಾಡಬಹುದು. ಹೇಗಿದ್ರು ನಿಮ್ಮಿಬ್ರಿಂದ ತಾನೇ ಎಂಟರ್ಟೈನ್ಮೆಂಟ್. ತೀಜು, ಆ ಕಾರ್ಯಕ್ರಮದ ಫೈಲ್ ತಗೊಂಡು ನನ್ನ ಚೇಂಬರ್ಗೆ ಬಾ. ಎಸ್ ಸರ್. ಆಮೇಲೆ ಸಿಗ್ತೀನಿ.